ನಮಸ್ಕಾರ. ಇವಾಗ ನಮ್ಮ ಜೊತೆ ಹನುಮಂತ ನಗರದ ನಿವಾಸಿ ಅಶ್ವಥ್ ನಾರಾಯಣ್ ಅವರಿದ್ದಾರೆ. ಅವರು ಈ ಕ್ಷೇತ್ರದ ಸಮಸ್ಯೆಗಳು ಇತ್ಯಾದಿಗಳ ಬಗ್ಗೆ ಎಲ್ಲ ಏನು ಹೇಳ್ತಾರೆ ಕೇಳೋಣ, ಬನ್ನಿ. ಸರ್ ನಮಸ್ತೆ. ಸರ್ ಮೊದಲನೇದಾಗಿ ನೀವು ಹನುಮಂತ ನಗರದಲ್ಲಿ ಎಷ್ಟು ವರ್ಷಗಳಿಂದಿದ್ದೀರಿ ಸರ್? ನಾವು 30 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಮೊದಲು ಶಂಕರಪುರದಲ್ಲಿ ಇದ್ವಿ, ಪಕ್ಕದಲ್ಲಿ ಬಂದಿದ್ದೀವಿ ಅಷ್ಟೇ. ಒಟ್ಟು 50 ವರ್ಷದಿಂದ ಇಲ್ಲೇ ಇದ್ದೀವಿ. 50 ವರ್ಷದಿಂದ ಇಲ್ಲೇ ಇದೆ? 50 ವರ್ಷದಿಂದ ಶಂಕರಪುರ ಹನುಮಂತ ನಗರದಲ್ಲೇ ಇದ್ದೀವಿ, ಎಲ್ಲ ಒಂದೇ ಕಾನ್ಸ್ಟಿಟ್ಯೂಷನ್ ಬರುತ್ತೆ. ಸೊ ಹಂಗಾರೆ ನಿಮ್ಗೆ ಆಲ್ಮೋಸ್ಟ್ 50 ವರ್ಷದಿಂದ ಇದ್ದೀರಾ ಅಂದರೆ ನಿಮಗೆ ಬಹುತೇಕ ಸಮಸ್ಯೆಗಳು ಅಥವಾ ಇಲ್ಲಿನ ಆಗು ಹೋಗುಗಳು ಎಲ್ಲ ನಿಮಗೆ ಪರಿಚಯ ಇದ್ದೇ ಇರುತ್ತೆ. ಹೌದು, ಇಲ್ಲ ಎಲ್ಲ ಇದೆ. ಒಂದು ಗಿಡ ನೆಡೋದ್ರಿಂದ ಹಿಡಿದು ಪಾರ್ಕ್ ಅಭಿವೃದ್ಧಿಯಿಂದ ಹಿಡಿದು ಪ್ರತಿಯೊಂದು ನಮಗೆ ಗೊತ್ತಿದೆ ಇಲ್ಲಿ. ನಿಮಗೆ ಈ ಬಸವನಗುಡಿ ಕಾನ್ಸ್ಟಿಟ್ಯೂನ್ಸಲ್ಲಿ ಒಂದು ಸಮಸ್ಯೆ ಅಂತ ತಕ್ಷಣ ಮುಖ್ಯವಾಗಿ ಎದ್ದು ಕಾಣುವ ಸಮಸ್ಯೆ ಯಾವುದು ಸರ್? ಸಮಸ್ಯೆ ಅಂದರೆ ಈಗ ಟ್ರಾಫಿಕ್ ಸಮಸ್ಯೆ ಕಾಣಿಸ್ತಾ ಇದೆ ಅಷ್ಟೇ, ಬೇರೆ ಎಂಥದೂ ಇಲ್ಲ. ಇಲ್ಲಿ ಸಮಸ್ಯೆಗಳಿಲ್ಲ. ಇಲ್ಲಿ ಮೂಲಭೂತವಾದ ಸಮಸ್ಯೆಗಳು ಮೂಲಭೂತ ನಮಗೆಲ್ಲ ನಾವಿರೋ ಏರಿಯಾ ಒಳಗೆ ಏನು ಸಮಸ್ಯೆಗಳೇ ಇಲ್ಲ. ಏನು ಆಯಿತು ಅಂತಂದರೆ ಒಂದು ಫೋನ್ ಹೊಡೆದ್ರೆ ನಂಬರ್ ಕೊಟ್ಟಿದ್ದಾರೆ ನಮಗೆ, ರವಿ ಸುಬ್ರಹ್ಮಣ್ಯ. ಹೌದು, ಅಲ್ಲಿಂದ ಕೊಟ್ಟಿದ್ದಾರೆ. ಒಂದು ಫೋನ್ ಹೊಡೆದ್ರೆ ಯಾರೋ ಒಬ್ಬರು ಬರ್ತಾರೆ, ಒಂದು ಕರೆಂಟ್ ಹೋಯಿತು, ಕಂಬದಲ್ಲಿ ಲೈಟ್ ಹೋಯಿತು ಅಂದರೆ ಒಂದು 10 ನಿಮಿಷದಲ್ಲಿ ಬಂದು ರೆಡಿ ಮಾಡಿಕೊಡ್ತಾ ಇದ್ದಾರೆ. ರೋಡುಗಳೆಲ್ಲ ಕ್ಲೀನಾಗಿದೆ, ಸಮಸ್ಯೆ ಏನೂ ಇಲ್ಲ. ನಿನ್ನೆ ಮೊನ್ನೆ ಎಲ್ಲ ಬಂದುಬಿಟ್ಟು ಪ್ರಚಾರ ಮಾಡಿ ಹೋಗಿದ್ದಾರೆ. ಏನೋ ಎಲ್ಲ ಓಟರ್ ಲಿಸ್ಟ್ ಕೊಟ್ಟು ಮಾಡಿ ಅಂತ ಬಿಟ್ಟು ಹೋಗಿದ್ದಾರೆ ಎಲೆಕ್ಷನ್ಗೆ. ಆಮೇಲೆ ನೀರು ನಮಗೆ ಯಾವಾಗಲೂ ಬರುತ್ತೆ, ಕೆಲವು ಕಡೆ ದಿನ ಬಿಟ್ಟು ದಿನ ಬರುತ್ತೆ, ನಮಗೆ ದಿನ ಬರುತ್ತೆ, ನಮ್ಮ ಏರಿಯಾದಲ್ಲಿ ಮಾತ್ರ. ಕಮಲಾನಸ್ವಾಮಿ ಎದುರುಗಡೆ ಅಂತ ಅಂದ್ಕೊಳ್ಳಿ. ಅದರಿಂದ ನಮಗೇನು ಸಮಸ್ಯೆ ಏನು ಕಾಣಿಸ್ತಾ ಇಲ್ಲ. ಬೇರೆಯವರು ಅಲ್ಲಿ ಬರೋಕ್ಕೆ ಚಾನ್ಸಸ್ ಇಲ್ಲ, ಎಲ್ಲ ನಮ್ಮ ಜನಗಳೇ ಇರೋದರಿಂದ, ಎಲ್ಲ ಕನ್ನಡದವರೇ ಇರೋದ್ರಿಂದ ಬೇರೆಯವರು ಅಲ್ಲಿ ಬಂದು ಸ್ಥಳ ಊರೋಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟೇ, ಗಲಾಟೆಗಳಿಲ್ಲ. ಈಗ 12 ತಾರೀಕು ಎಲೆಕ್ಷನ್ ಇದೆ. ಸೊ ಈ ಎಲೆಕ್ಷನ್ಲಿ ಏನಾರ ಬದಲಾವಣೆ ಬಯಸ್ತಾ ಇದ್ದಾರಾ ಇಲ್ಲಿನ ಜನ, ಅಥವಾ ಈಗ ಇರೋದೇ ಚೆನ್ನಾಗಿದೆ, ಎಲ್ಲ ಇದೇ ಥರ ನಡ್ಕೊಂಡು ಹೋಗಲಿ ಅಂತ ಮಾಡ್ತಿದ್ದಾರಾ ಹೇಗೆ ಸರ್? ನಮಗೆ ಇವಾಗ ಇರೋದು ಸಾಕಾಗಿದೆ. ಇನ್ನೇನು ಬೇಕು ಅಂತಂದರೆ ನಾವು ಅತಿ ಆಸೆ ಪಟ್ಟಂಗೆ ಆಗುತ್ತೆ. ಇರೋದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಎಲ್ಲ ಕರೆಕ್ಟಾಗಿರುತ್ತೆ. ಥ್ಯಾಂಕ್ ಯು ಸರ್.